ಎಸ್ ಎನ್ ಕುಮಾರಸ್ವಾಮಿ ಅವರ ಭಾವನಾತ್ಮಕ ಮಾತು ಮತ್ತೆ ಕಣ್ಣೀರನ್ನ ನೋಡಿ ಜನರಿಗೆ ಬೇಸರ ಆಗಿದೆ ಅಂತ ಹೇಳಿ ಸಿಎಂ ಅವರ ಹೇಳಿಕೆಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ತಿರುಗೇಟನ್ನು ನೀಡಿದ್ದಾರೆ. ಬಗ್ಗೆ ಒಂದು ಬ್ರೇಕಿಂಗ್ ಇದೆ. ಗೆದ್ದಾಗಿದೆ ಕುಮಾರಸ್ವಾಮಿ ಅವರ ಭಾವನಾತ್ಮಕ ಮಾತು ಮತ್ತು ಕಣ್ಣೀರು ಜನರಿಗೆ ನೋಡಿ ನೋಡಿ ಬೇಸರ ಆಗಿದೆ ಅಂತ ಹೇಳಿ ಏನು ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆ ನೀಡಿದ್ರು. ಅವರ ಹೇಳಿಕೆಗೆ ಕುಮಾರಸ್ವಾಮಿ ಅವರು ತಿರುಗೇಟನ್ನ ನೀಡಿದ್ದಾರೆ. ಪಾಪ, ಇವರೆಂದು ಜನರ ಮುಂದೆ ಕಣ್ಣೀರೇ ಹಾಕಿಲ್ವಾ? ಹೌದು, ನಾನು ಜನರ ಕಷ್ಟ ನೋಡಿ ಕಣ್ಣೀರ್ ಹಾಕ್ತಿದ್ದೆ. ಆದ್ರೆ ಇವರ ಈ ನಡವಳಿಕೆ ಇವಾಗ ಏನಿದೆ ಅದನ್ನ ನೋಡಿ ಕಣ್ಣಲ್ಲೂ ನೀರು ಬರದಂತಹ ಪರಿಸ್ಥಿತಿ ಉಂಟಾಗಿದೆ. ಇವರು ಈ ಚುನಾವಣೆ ಅಧಿಕಾರ ಹಣದ ದುರ್ಬಳಕೆ ಗೆದ್ದಾಗಿದೆ ಅಂತ ಹೇಳಿ ಹೊರಟಿದ್ದಾರಲ್ಲ, ಕಾಂಗ್ರೆಸ್ನಿಂದ ಒಬ್ಬ ಅಭ್ಯರ್ಥಿಯನ್ನ ಕೂಡ ಆಯ್ಕೆ ಮಾಡೋದಿಕ್ಕಾಗ್ಲಿಲ್ಲ, ಬಿಜೆಪಿಯಿಂದ ಅಭ್ಯರ್ಥಿಯನ್ನ ಹೈಜಾಕ್ ಮಾಡಿದ್ದಾರೆ. ಇಷ್ಟಾದ್ರೂ ಕೂಡ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಕುತಂತ್ರ ಬೇರೆ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಜನ ಗಮನಿಸ್ತಾರೆ ಅಲ್ವಾ? ನಾನು ಯಾರ ಬಗ್ಗೆಯೂ ಕೂಡ ಟೀಕೆ ಮಾಡಲ್ಲ. ನನ್ನ ಕೆಲಸ ಏನಿದೆ ಆ ಒಂದು ಆಧಾರದಲ್ಲಿ ನಾನು ಮತವನ್ನ ಕೇಳ್ತೇವೆ ಅಂತ ಹೇಳಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆಗೆ ತಿರುಗೇಟನ್ನ ನೀಡಿದ್ದಾರೆ. ಈ ವೇಳೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಏನ್ ಮಾತನಾಡಿದ್ದಾರೆ ಇಲ್ಲಿದೆ. ಆಮೇಲೆ ಅದರಿಂದ ಈ ಚುನಾವಣೆ ಮುಖ್ಯಮಂತ್ರಿ ಹೇಳ್ತಾರೆ ಮೂರು ನಾವು ಗೆದ್ದಾಯ್ತು ಅಂತ ಹೇಳಿ ನನ್ನನ್ನು ನೋಡಿದೆ. ಆಮೇಲೆ ಅದೆಂಥದ್ದು ಕುಮಾರಸ್ವಾಮಿ ಭಾವನಾತ್ಮಕ ಮಾತು, ಆಮೇಲೆ ಅದಕ್ಕೆ ಭಾವನಾತ್ಮಕ ಮತ್ತು ಕಣ್ಣೀರು ಜನಕ್ಕೆ ಬೇಸರ ಆಗೋದಿದೆ. ಅಪ್ಪ, ಇವ್ರು ಎಂದೂ ಸಹ ಜನಗಳನ್ನು ಕಣ್ಣೀರೇ ಹಾಕಿದ್ರು. ನನ್ನಲ್ಲಿ ಹೌದು ಭಾಳ ಕಣ್ಣಲ್ಲಿ ನೀರು ಹಾಕ್ತಿದ್ದೆ, ಜನಗಳ ಕಷ್ಟ ನೋಡಿ. ಇವತ್ತು ಈಗಳು ಯಾವ ರೀತಿ ಇದೆ ಅನ್ನೋದಕ್ಕೆ ಕಣ್ಣಲ್ಲಿ ನೀರು ಪಡೆದೇ ಇರತಕ್ಕಂಥ ಪರಿಸ್ಥಿತಿಗಳು ತಂದಿಟ್ಟಿದ್ದಾರೆ. ಅದರಿಂದ ಈ ಚುನಾವಣೆ ಮುಖ್ಯಮಂತ್ರಿ ಹೇಳ್ತಾರೆ ಮೂರು ನಾವು ಗೆದ್ದಾಯ್ತು ಅಂತ ಹೇಳಿ ನನ್ನನ್ನು ನೋಡಿದೆ. ಆಮೇಲೆ ಅದೆಂಥದ್ದು ಕುಮಾರಸ್ವಾಮಿ ಭಾವನಾತ್ಮಕ ಮಾತು, ಆಮೇಲೆ ಅದಕ್ಕೆ ಭಾವನಾತ್ಮಕ ಮತ್ತು ಕಣ್ಣೀರು ಜನಕ್ಕೆ ಬೇಸರ ಆಗೋದಿದೆ. ಅಪ್ಪ, ಇವ್ರು ಎಂದೂ ಸಹ ಜನಗಳನ್ನು ಕಣ್ಣೀರೇ ಹಾಕಿದ್ರು. ನನ್ನಲ್ಲಿ ಹೌದು ಭಾಳ ಕಣ್ಣಲ್ಲಿ ನೀರು ಹಾಕ್ತಿದ್ದೆ, ಜನಗಳ ಕಷ್ಟ ನೋಡಿ. ಇವತ್ತು ಈಗಳು ಯಾವ ರೀತಿ ಇದೆ ಅನ್ನೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರ ಹೇಳಿಕೆಗೆ ಎಚ್ ಡಿ ಕುಮಾರಸ್ವಾಮಿ ತಿರುಗೇಟನ್ನ ನೀಡಿರುವಂತದ್ದು, ಇವ್ರು ಎಂದೂ ಕೂಡ ಜನರ ಮುಂದೆ ಕಣ್ಣೀರ್ ಹಾಕಿಲ್ವಾ? ಹೌದು, ನಾನು ಕಣ್ಣೀರ್ ಹಾಕಿದ್ದೀನಿ, ಆದ್ರೆ ಜನರ ಕಷ್ಟವನ್ನ ನೋಡಿ ಕಣ್ಣೀರ್ ಹಾಕ್ತಾ ಇದ್ದೆ. ಇವಾಗ ಈಗಿನ ಕಾಂಗ್ರೆಸ್ಸಿಗರ ನಡವಳಿಕೆ ಏನಿದೆ ಇದನ್ನ ನೋಡಿದ್ರೆ ಕಣ್ಣಲ್ಲೂ ನೀರು ಬರದಂತಹ ಪರಿಸ್ಥಿತಿ ಉಂಟಾಗಿದೆ. ಸೊ ನಾನು ಯಾರ ಬಗ್ಗೆಯೂ ಕೂಡ ಟೀಕೆ ಮಾಡಲ್ಲ, ನನ್ನ ಕೆಲಸ ಏನಿದೆ ಅದರ ಆಧಾರದಲ್ಲಿ ನಾವು ಮತವನ್ನ ಕೇಳ್ತೇವೆ ಅಂತ ಹೇಳಿ ಎಚ್ ಡಿ ಕುಮಾರಸ್ವಾಮಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ.